सरस्वती रे शारदाम्बे, सरस्वती रे शारदाम्बे, पराशर के नारम्मा, पराशर के नारम्मा, कलिकंठी ईश्वरना पार्वती कुमारा। शरणो शरणय्या ननगे दान नायिका, शरणो शरणय्या ननगे दान नायिका, नन्न करुणा दिंदलकाय दान नायिका, ಪರಮಾತ್ಮ ಯರು 80 ಕೋಟಿಗಳ ಅಡಿಪಡಿಯತಕ್ಕಂತ ಸಾಕ್ಷಾತ್ ಪರಮೇಶ್ವರ ಮಲ್ಲಯ್ಯನವರು ಶಿವ ಶಿವ ಕೈಲಾಸದಿಂದ ಇಳಿದದ್ದೇನೇ ಆಯ್ತು. ಆದರೆ ಕೈಲಾಸಕ್ಕೆ ಬಂದು ಗಂಗೆವರ ಗೌರಿವರ ಗಿರಿಜವರ ಪಾರ್ವತಿ ಅಂತಕ್ಕಂತ ಈ ಹೆಸರನ್ನೇ ಪಡ್ಕೊಂಡು ಭೂಲೋಕದಲ್ಲಿ ಮಾನವನಾಗಿ ಕರಡಿ ಗೊರ್ಮನಾಸವನ್ನು ತಾಳ್ಕೊಳ್ಬೇಕು ಅಂತ ಹೇಳಿ ಅವರು ಇಕ್ಕರೆ ಶಿವಿಗೆ ಬಂದಾರಂತೆ ಮಲ್ಲಯ್ಯ. ಶಿವ ಒಳಗೆ ವರ್ಷಕ್ಕೊಂದು ಸಾರಿ ಆ ಜಂಗಮರೆಲ್ಲ ಸೇರ್ಕೊಂಡಿದ್ದಾರಾಯ್ತು. ಶಿವ ಕೊಳ್ಳಿಗೆ ಶಿವ ದಾರ ಕಟ್ಟತಕ್ಕಂತ ಶಿವ ಜಂಗಮರಿ ಸೇರ್ಕೊಂಡು ಆದ್ರೆ ಹೊಸವರ ಕಾಯನ ತಕೊಂಡು ಅದ್ರೊಳಗೆ ಚುಚ್ಚಗ ಓಳಿಗೆ ಒಬ್ಬಿಟ್ಟನ್ನ ಮಾಡಿ ನಮ್ಮ ಈ ದೇಶದಲ್ಲಿ ಜಂಗಮರು ಕರ್ಕೊಂಡು ಪಿಣ್ಣ ಈ ಭಿಕ್ಷವನ್ನ ಮಾಡಿಸಿ ಬಿಟ್ಟು ಹೋಮ ನೇಮಗಳನ್ನ ಪಡೆದು ಬಿಟ್ಟು ನಮ್ಮ ರಾಜ್ಯಗಳಿಗೆ ಓಮಂಕಿತ ಮಾಡಬೇಕು ಅಂತ ಹೇಳಿ ಅವರ ಶಿವನ ಒಣ್ಣೆ ತಡುಕುತ್ತಾರೆ ಮಲ್ಲಯ್ಯ. ಸಾಕ್ಷಾತ್ ಪರಮಾತ್ಮ ಯಾವ ರಾಜ್ಯದಿರೋ ಕಾಣಿ ಅಂತ ಹೇಳಿ ಆ ಶಿವ ಜಂಗಮರ ಆಗಿರ್ತಕ್ಕಂಥವ್ರು ತಡಿತಾ ಇದಾರೆ. ಆವಾಗ ನನ್ನ ಪರಮಾತ್ಮ ಆದ ಮಡುಕ ಮಲ್ಲಪ್ಪನವರು ಆದಿ ಕಲ್ಯಾಣವನ್ನು ಬಿಟ್ಟಿದ್ದಾರೆ, ಗುಂಜು ಕೈಲಾಸವನ್ನು ಬಿಟ್ಟಿದ್ದಾರೆ ಪರಮಾತ್ಮ. ಆ ಮಠ ನಡುಮದಲ್ಲಿ ನಿಂತಿದ್ದಾರೆ. ಆ ಶಿವ ಜಂಗಮರು ಬಂದ ತಕ್ಷಣವಾಗಿ ಏನು ಪರಮಾತ್ಮ ನಮ್ಮ ಮನೆಯಲ್ಲಿ ಬಂದು ಇವತ್ತು ಭಿನ್ನ ಅಂತಕದನ್ನು ತೀರಿಸಿಬಿಟ್ಟು ನಮಗೆ ಶಿವ ದಾರವನ್ನು ಕೊರಳು ಕಟ್ಟಿ ಅಂತ ಕೇಳ್ತಾ ಇದ್ರೆ ಆವಾಗ ಪರಮಾತ್ಮನಾದ ಶಿವನು ಅವರ ಕರಡಿ ಗೊರವಯ್ಯ ನ್ಯಾಸ ತಾಳಿದನು. ಶಿವ ಪರಮಾತ್ಮ ಕಂಡಿಗೊರ ರೂಪನ ಯಾವ ಪ್ರಕಾರ ತಾಳ್ಕೊಂಡಪ್ಪ ಅಂದ್ರೆ ಅಯ್ಯ ಬಲದ ಪಾದಕ್ಕೆ ಬಾಪು ಇಜಂಗೋ, ಅಷ್ಟಪಾದಕ ಮೀರ ತಾತೆ ಎದೆಯ ಮೇಲೆ ಕಂಡಿ ನೇಮ, ಗುಂಬುಗೊರಳನೆ ತೆಗೆದೆ ಕಂಡು ಬಾಯಿ ಒಳಗಾದರೆ ಮಡಗಿದರಂತೆ, ಕಂಡಿಯ ಗುಂಜಣ್ಣ ತೆಗೆದು ಅಲಿಯ ಮೇಲೆ ಒಳ ಧರಿಸಿದ
ಹೇಳಿದರಂತೆ ಶಿವರಾಯ ಅಲ್ಲೇ ಕರಡಿ ಬರುವಯ್ಯನಾದ ದೇವರ ಮಲ್ಲಯ್ಯ ಮಲ್ಲಯ್ಯ ಶಿವರಾಯ ಕರಡಿ ಗೊರವನ ರೂಪಂಕಾರವನ್ನು ತಾಳಿದ್ದೇನಾಯ್ತು ಪರಮಾತ್ಮ ಆವಾಗ ಪರಮಾತ್ಮನಾಗಿರ್ತಕ್ಕಂತಹ ಶಿವನು ಇಕ್ಕೇರಿ ಎಂಬ ಸಿಂಹಗೆ ಹೋಗ್ಬೇಕು ಶಿವ ಶಿವ ಆ ಇಕ್ಕೇರೆಂಬ ಸಿಂಹಗೆ ಹೋಗ್ತಕ್ಕಂಥ ಕಾಲದಲ್ಲಿ ನನ್ನ ಮಡದಿ ಪಾರ್ವತಿ ಆಗಿರ್ತಕ್ಕಂಥ ಬಿಳಕಲಿ ಇವತ್ತಿ ಇಳ್ಳವನ್ನ ತೆಗೆದುಕೊಂಡಿದ್ದೇನಾಯ್ತು ಕೈಲಾಸಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರು ನಡುವ ತೊಟ್ಟಿ ಒಳಗೆ ನಿಂತು ಆರಾನು ಮಲ್ಲಯ್ಯನವರು ಸಿರಿಗಿರಿ ಮಲ್ಲಯ್ಯನವರು ತುಂಬುಗೊರಡನೆ ಉರುದೇ ಕಂಡು ಅವರ ಡಿಕ್ಕಿನಾದರೆ ಬಾರ್ಸೆ ಕಂಡು ಅಲ್ಲೇ ಕುರುತವ ಮಾಡುತ್ತಾರೆ ಕುಂತವನ್ ಮಾಡ್ತಕ್ಕಂಥ ಕಾಲದಲ್ಲಿ ಪಾರ್ವತಮ್ಮನವ್ರಿಗೆ ಆ ಕುಂತ ಮಾಡ್ತಕ್ಕದು ಗೊತ್ತಿಲ್ಲವಂತೆ ಆದ್ರೆ ಈ ಸ್ವರೂಪ ತಾಳಿದಲ್ಲ ಪರಮಾತ್ಮ ಇವರ್ಯಾರೋ ನಮ್ಮ ಮನೆ ಬಾಗಿಲು ಬಂದು ನಿಂತ್ಕೊಂಡು ಇವತ್ತು 66 ಅಂಕದಲ್ಲಿ ಕುಣಿತವನ್ನು ಮಾತಾಡಲ್ಲೋ ನಿಜ ನಿಜ ನಮ್ಮ ಶಿವನಲ್ಲಿ ಯಾರದಲ್ಲಿ ಬಂದಿದ್ದಾರಲ್ಲೋ ಇವ್ರು ಯಾರಾಗಿರ್ಬೋದು ಎನ್ನದಾಗ ಯಾರು ಪಾರತಮ್ಮನವರು ಅವಳು ಪಿಲ್ಲಿಪಾದವ ಮೆಲ್ಲಗ ಮಡಿಗೆ ದೇವ ಮೂಡಿ ಬರುವ ಸೂರ್ಯನಂಗೆ ಒಳಾದು ಬರುವ ಚಂದ್ರನಾಗೆ ಅವಳ ಅಂಡು ಮಲ್ಲಿಗ ತುಂಡು ಮಲ್ಲಿಗ ಪಾಡಿಗೆ ತಿಂಬ ಮಾಡೆ ಕಂಡು ಪಾರದಾದ ಪಚ್ಚದ ತಣಿಯ ಗುರುವೆ ಶಿರಸಿಗೆ ತಿಂಬ ಮಾಡೆ ಕಂಡು ಅಮ್ಮ ಹೂವಾಲಿ ಆಡುವಳಮ್ಮ ಪಾರದಾದೆ ಮಣಿಗಿರ್ತಕ್ಕಂತ ಪಾರ್ವತಮ್ಮ ಈ ಶಿವನ ಕುಂತ ನೋಡಿದ್ದಾಳೆ ಯಾರು ನಮ್ಮ ಜಂಗಮರ ಆಗಿರ್ತಕ್ಕಂಥವ್ರು ಬಂದಿದ್ದಾರೆ ಅವ್ರ ಮುಖ ನೋಡಬೇಕು ಯಾರು ಗುರುಗಳನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿ ಆ ಪಾರ್ವತಮ್ಮನವರು ಶಿವನ ಮುಂದೆ ಬಂದಿದ್ದಾಳೆ ಯಾವ ನಾಡೋರು ಸ್ವಾಮಿ ಆದ್ರೆ ಎಲ್ಲಿಂದ ಇವತ್ತು ಗುರುಮಡಿ ದಯ ಮಾಡಿದ ಗುರುವೆ ನಿಮ್ಮ ಊರು ಯಾವುದು ಗ್ರಾಮ ಯಾವುದು ಕೆರೆ ಯಾವುದು ಸ್ವಾಮಿ ಅನ್ನದಾಗಿ ಪಾರ್ವತಮ್ಮ ಶಿವನ್ ಕೇಳ್ತಾಗಲೇ ಲೇ ಕೇಳು ಕೇಳು ಪಾರ್ವತ ದೇವೆ ನಾನು ಹೇಳಿದ ಮಾತ ಕೇಳು ನೀ ಏ ಊರೇ ಕೇಳ ನಾನು ಹಿಂಗೆ ಇಕ್ಕೆರಿಯಿಂದ ಬಂದೆನಲ್ಲೋ ಪಾರ್ವತ ನೋಡು ಪಾರ್ವತಾ ದೇವಿ ಇಕ್ಕೇರಿ ಸೀಮ ಅಂತಕ್ಕಂತ ಗ್ರಾಮದಿಂದ ನಿನ್ನ ಮನೆಗೆ ಮಟ್ಟ ಅಮಲ್ಯು ಸಹ ಬಿನ್ನ ದಯ ಮಾಡಿಬಿಟ್ಟು ನಿಮ್ಮ ಶಿವನಾದಿ ಇಲ್ಲಿರ್ತಕ್ಕಂಥ ಯಾರದಲ್ಲಿ ನಿನ್ನ ಮನೆಯ ಬಾಗಿಲು ನಾ ಬಂದದಾಯ್ತು ನಿನ್ನ ಕೈ ಕೊರ್ಣ ನಿನ್ನ ಕೈ ದಾನ ಧರ್ಮ ಅಂತ ಕದ ಬೇಕಾಗಿಲ್ಲ ನಿಮ್ಮ ಸಾಕ್ಷ್ಯ ಶಿವನು ಊಟ ಮಾಡ್ತಕ್ಕಂತ ಆ ಅಮೃತ ಪ್ರಾಣಿ ಒಳಗೆ ನಾವು ಊಟ ಮಾಡಬೇಕು ನಿಮ್ಮ ಶಿವನ್ ಮಲಗತಕ್ಕಂತ ಜಾಗದನ ಮನಗೆ ಬೇಕು ಆದ್ರೆ ನೀನು ನಾನು ಇಬ್ರು ಕೂತ್ಕೊಂಡು ಡಾಯ ಪಗಡಾಡಬೇಕು ಇಂತ ಒಪ್ಪಿಗಿಲ್ಲ ಕೊಡು ಎಣ್ಣೆ ಪಾರ್ವತ ಈ ಸಾಕ್ಷ್ಯ ಅದು ಕೊರವೇನಾಗಿರ್ತಕ್ಕಂಥವನೇ ನಮ್ಮ ಸಾಕ್ಷ್ಯ ಶಿವನಿದ್ದಾಳದಲ್ಲಿ ಬಂದು ಇಂತ ಮಾತನ್ನು ಕೂಡ ಆಡ್ತಾ ಇದನ್ನೆಲ್ಲ ನಿನ್ನ ಹುಚ್ಚು ಬುದ್ಧಿ ಈ ಕಂಡೆ ಹೋಗ ನಿನ್ನ ಮಂಕತಾನ ಮಾಳಾಗಿ ದೇವ ನಿನ್ನ ನೋಡಿದೆ ತಾತ ನಂಗೆ ಸ್ವಾಮಿ ನನ್ನ ಮಗಳ ಒಳ್ಳೆ ನನಗೂ ನಿನಗೂ
ತರುವೇನಯ್ಯಾ ಜಂಗಮದೇವ ನಮ್ಮ ಶಿವನ ಜಾಲದಲ್ಲಿ ಬಂದು ಆದ್ರೆ ನಿನ್ನ ವಯಸ್ಸ ನೋಡಿ ತಾತನ ಕಾಣ್ತಾ ಇದ್ದ ನಿನ್ಗೆ ನಾ ಮೊಮ್ಮಗಳ ಕಾಣ್ತಾ ಇದೀನಿ ನಿನ್ನ ತಲೆ ನೋಡಿದ ಅಂಜಿ ಕುಕ್ಕ ಗಡ್ಡೆ ನೋಡಿದ್ರೆ ಗೊಬ್ಬಳಿ ಮುಳ್ಳು ನಿನ್ನ ಯಾಸ ಪಾಸವನ್ನು ನೋಡ್ತಾ ಇದ್ರೆ ಏಸಿ ಕೆಳಗೆ ಬಿಳಿದ್ವಂಗಾಯ್ತಲ್ಲ ಜಂಗಮಯ್ಯ ನನ್ನ ಮನೆಯ ಬಿಟ್ಟೊಂದು ಆಚಿಗೋಗು ನನ್ನ ಮನೆ ಬಿಟ್ಟು ಮೊದಲಾಗ ಆಚಿಕೋಗಿನದಾಗಿ ಯಾರು ಪಾರ್ವತಮ್ಮ ಶಿವನ್ ಕೇಳ್ತಾ ಇದ್ದಾಳೆ ನೋಡಿದ್ರು ಸಾಕ್ಷಾತ್ ಪರಮಾತ್ಮ ಶಿವನ್ ಮಲ್ಲಯ್ಯ ಇವಾಗ ನಿದ್ರೂಪನ ತೋರಬೇಕು ಆದ್ರೆ ನನ್ನ ಪಾರ್ವತಮ್ಮ ಕಡೆ ವೀಳ ತಕ್ಕಂಡು ಇಕ್ಕೇರಿ ಶಿವಗೆ ಹೋಗಬೇಕು ಅನ್ನೋದಾಗಿ ಕೇಳು ಪಾರ್ವತೇವಿ ನೀನು ನಾನು ಗಾಯ ಪಡಾಡೋದು ಬೇಕಾಗಿಲ್ಲ ನನಗ ಒಪ್ಪಿಗಿಲ್ಲ ಕೊಡು ಎಣ್ಣೆ ಕುಡಿನದಾಗಿ ಪಾರ್ವತಮ್ಮನ ಕೊಂಡೋಗಿ ಸಾಕ್ಯ ಶಿವನ್ ಕೇಳಿಬಿಟ್ರು. ಆವಾಗ ಪರಮಾತ್ಮನಾದ ಶಿವನ್ ಮಲ್ಲಯ್ಯ ನೋಡಿ ಸ್ವಾಮಿ ಇವತ್ ನಿಮಗ ಕೈ ಮುಟ್ಟಿ ಭಾಷೆ ಕೊಟ್ಟು ವೀಳೆ ಕೊಟ್ಬಿಟ್ರೆ ಆ ಇಕ್ಕೇರ್ ಎಂಬ ಶಿವನ್ ಹೋಗ್ತಾ ಇದ್ರಿ ನೀವು ಕಂಡಂಗ ನೀವು ಬಿಡುವವರಲ್ಲ ಶಿವರಾಯ ನೀವು ಕಾಂಡಕ್ಕೆ ಹೋಗವರಲ್ಲ ಶಿವರಾಯ ನಿಮ್ಗೆ ಒಪ್ಪಿ ಪಟ್ಟ ಮೇಲೆ ಶಿವರಾಯ ಅಯ್ಯ ಸಂತೋಷ ನಿಮಗೆ ಆಗುತ್ತದೆ ಶಿವರಾಯ ಜಂಬ ಕೊಟ್ಟ ಮೇಲೆ ಪರಮಾತ್ಮ ಆ ಇಕ್ಕೇರಿ ಎಂಬ ಶ್ರೀಮ ಒಳಗೆ ಕಂಡನ್ನ ಬಿಡ್ತಕ್ಕಂಥವ್ರಲ್ಲ ನೀವು ಕಾಂದ್ಯದ ನ್ಯಾಯಕ್ಕೆ ಹೋಗ್ತಕ್ಕಂಥಲ್ಲ ಸ್ವಾಮಿ ಇಲ್ಲೇ ಕೊಡಲಿ ಎನ್ನದಾಗಿ ಯಾರು ಪಾರ್ವತಮ್ಮ ಶಿವನ್ ಕೇಳ್ಬಿಟ್ಲು. ಆವಾಗ ಸಾಕ್ಷಾತ್ ಪರಮಾತ್ಮನಾಗಿರ್ತಕ್ಕಂಥವನು ಎಣ್ಣೆ ನನ್ನ ನುವಿ ನಿನ್ನ ನುವಿ ನಾ ಕಂಡನ ತಂಟ ಹೋಗವರಲ್ಲ ನಾನು ಕೂಡಿದಂತ ಕುಲ ಒಳಗೆ ನಾನು ಸೇರಿದಂತ ಸಭೆಯ ಒಳಗೆ ಪರ್ವತ ನಾನು ಹೋಗತಕ್ಕವನಲ್ಲ ಎಣ್ಣೆ ಪರ್ವತ ಎಣ್ಣೆ ಪರ್ವತ ಪರ್ವತ ಎಲ್ಲ ಪಾರ್ವತಮ್ಮ ನನ್ನಾನು ನಿನ್ನಾನು ದೇವರಾನು ದಿಂಡ್ರಾನವಿ ಶಿವ ಶಿವ ಆ ಸಾಕ್ಷ್ಯದ ಪರಮಾತ್ಮ ಸಾಕ್ಷಿ ಆಗುವ ಭೂಮಿ ತಾಯಿ ಸಾಕ್ಷಿ ಆಗುವಿ ಸೂರ್ಯ ಚಂದ್ರ ಆದ್ರೂ ಅಷ್ಟು ದಿಕ್ಪಾಲಕ ಸಾಕ್ಷಿ ಆಗು ಕೂಡ ನಾ ಕಾಂದೇ ನ್ಯಾಯಕ್ಕೆ ಹೋಗೋಣಲ್ಲ ಆ ಎಣ್ಣೆ ತಂಟ ಮಾಡೋಣಲ್ಲ ಅನ್ನೋದಾಗಿ ಯಾರೋ ಪರಮಾತ್ಮನಾದಂತಹ ಶಿವನು ಇಳ್ಳವನ್ನ ಬಲಗೆ ತಕ್ಕೊಂಡಿದ್ದಾನೆ ಪರಮಾತ್ಮ ಇಳ್ಳ ಬಲಗೆ ತಕ್ಕ ಮುಟ್ಟು ಕರಡಿ ಗೊರವನ ಹಸುವಂತ ಅಳ್ಕೊಂಡು ಆರಗಾರ ಪಾರ ಶಿವ ಶಿವರಾಯ ಅಯ್ಯ ಶಿವ ಮಲ್ಲಯ್ಯನವರು ಶಿವನಿಗೆ ಅಯ್ಯ ಕತ್ತಿನ ತುಂಬ ಮುದ್ದಿನ ಕವಣ ಶಿವನಿಗೆ ಅಯ್ಯ ರಗರ ಪರ ಶಿವ ಶಿವರಾಯ
ಬಿಟ್ಟಿಗೆ ಅಳಪಡಿಯ ಆಗ್ತಕ್ಕಂತ ಪರಮಾತ್ಮ ಶಿವ ಶಿವ ಆ ಇಕ್ಕಿರೆಂಬ ರಾಜ್ಯಕ್ಕೆ ಶಿವನ್ ದಯ ಮಾಡಿಬಿಟ್ರು. ಇಕ್ಕಿರೆಂಬ ಶಿವ ಒಳಗೆ ಪರಮಾತ್ಮ ಎಲ್ಲರ ಮನೆ ಒಳಗೆ ಶಿವ ದಾರವನ್ನು ಕಟ್ಟಿಕೊಂಡು ಮನೆ ತಾರಿಸಿಕೊಂಡು ಮನೆ ಬಾಗಿಲ ರಂಗೋಲಿ ಇಟ್ಟುಕೊಂಡು ಶಿವ ಶಿವ ಈ ಶಿವನು ಎಷ್ಟೊತ್ತು ಬಂದ್ರೆ ಕಾದು ಕುಂತಿದ್ದಾರೆ. ಶಿವ ಶಿವ ಆ ಜಾಕ ಪರಮಾತ್ಮ ಹೋಗಿದ್ದಾರೆ. ಆ ಇಕ್ಕಿರೆಂಬ ಶಿವ ಒಳಗೆ ಗೌರಾಯಿಣ ತಕ್ಕಂತೆವಳು ಬಹಳ ಬಹಳ ಖರ್ಚಲ್ಲಿ ರೂಪುಳಿಸಂತೆ. ಯಾವ ಪ್ರಕಾರ ಇದ್ದಳಪ್ಪ ಅಂದ್ರೆ ಮೂಡಿ ಬರುವ ಸೂರ್ಯ ನಂಗೆ ಗವರಮ್ಮ ಒಳ್ಳೆ ಸೂರ್ಯನ ಪ್ರಕಾಶ ಆಗಿದ್ದಾಳೆ. ಯಾರು ಗೌರಮ್ಮ ಒಳಗೆ ಬರತಕ್ಕಂತ ಚಂದ್ರ ಒಲಿಕ ಆಗಿದ್ದಾಳೆ. ನತ್ತಿ ಮಲಿಕಾ ಕಣ್ಣಿಂದ ನೋಡ್ಬಿಟ್ರೆ ಆ ವಜ್ರದ ವಾಲೆ ನೋಡಿದ್ರು ರೂಪಂಕಾರ ಕಾಣ್ತಾ ಇದೆ ಅಂತ ಗೌರಮ್ಮನ್ ನೋಡಿದ್ದಾನೆ ಪರಮಾತ್ಮ. ಅವ್ರ ಮನ ಬಿಣ್ಣ ಕೋದ ಮೇಲೆ ಸಾಕ್ಷಾತ್ ಪರಮೇಶ್ವರ ಮೂರ್ತಿ ಅವರು ಅವರು ಗೌರವ ಮೇಲೆ ಮನಸ ಇಟ್ಟ ಶಿವರಾಯ ಶಿವನು ಮಲ್ಲಯ್ಯನವರು ಶಿವರಾಯ ಗ್ರಾಮಕ್ಕೆ ನಾ ಬಂದದಾಯ್ತಲ್ಲ ಈ ರೂಪುಳ್ಳಂತ ಗಬರವನ್ನು ನಾನು ಬಿಡಬಾರದು. ನಾ ತಕ್ಕೊಂಡು ಗಂಗೆವರ ಗಿವರವರ ಪಾರ್ವತಿ ಅನ್ನತಕ್ಕಂತ ಆ ನಾಮಂಕಿತವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಯಾರು ಪರಮಾತ್ಮನಾದ ಶಿವನು ಅಲ್ಲಿ ಒಂದು ರೂಪನ ತಾಳ್ಕೊಂಡ್ಬಿಟ್ಟು ಪರಮಾತ್ಮ ಯಾವ ರೂಪ ತಾಳ್ಬಿಟ್ರಪ್ಪ ಅಂದ್ರೆ ಎಲ್ಲಿ ದಂಬಡಿಯಾಗಿಡದೋ ಶಿವರಾಯ ಪರಮಾತ್ಮ ಆವಾಗಲೇ ತಕ್ಕೊಂಡದಾಯ್ತು. ಪರಮೇಶ್ವರನಾಗಿರ್ತಕ್ಕಂಥ ಮೂರ್ತಿಯವರು ಇವಾಗ ಮಾವನಹಳ್ಳಿ ಗಂಗಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ಥಾನ ಮಡಿ ಅಂತಕ್ಕಂಥ ಮಾಡಿಬಿಟ್ಟು ಮುಡುಕರ ಕೈಲಾಸ ಕ್ಷೇತ್ರ ಮಾಡಿ ಆ ಗೌರಮ್ಮನ ತಕ್ಕ ಮುಂದಲ್ಲಿ ಬಿಡಿಬಿಟ್ಟು ಗಂಗೆವರ ಎನ್ನುವಂತ ಹೆಸರು ಪಡ್ಕೊಳ್ಬೇಕು ಅಂತ ಹೇಳಿ ಅವರ ಮುಡುಕುದಾರ ಕೈಲಾಸದೊಳಗೆ ಶಿವರಾಯ ಮಾವನಹಳ್ಳಿಯ ಮಠಕ್ಕೆ ಬಿಟ್ಟು ಶಿವರಾಯ ಆವಾಗ ಮಾವನಹಳ್ಳಿ ಮಠಕ್ಕೆ ಬಂದಿದ್ದಾರೆ ಪರಮಾತ್ಮ. ಹಾ ಮಾವನಹಳ್ಳಿ ಮಠದ ಗಂಗಸ್ಥಾನಕ್ಕೆ ಬಂದ್ಬಿಟ್ಟು ತಮ್ಮ 16 ತಕ್ಕಂತ ಬಿರುದನ್ನ ಕಳೆದ್ಬಿಟ್ಟು ಆ ಅಂತದ ಕಲಿ ಮಾಡಿಬಿಟ್ಟು ಯಾರು ಪರಮಾತ್ಮನಾದಂತ ಸಾಕ್ಷಾತ್ ಪರಮೇಶ್ವರ ಮುಡುತ್ತ ಮಲ್ಲಯ್ಯ ಸ್ನಾನ ಮಡಿ ಅಂತ ಕದ ಮಾಡಿ ಆ ಲಿಂಗಕ್ಕೆಲ್ಲ ಹೂವಣ್ಣಿ ನೀರನ್ನ ಹಾಕಿ ಲಿಂಗದಕ್ಕೆ ಆ ಶಿವ ಪೂಜವನ್ನು ಮಾಡಿಬಿಟ್ಟು ಒಂದೊಂದ ಲಿಂಗ ಒಂದೊಂದಾಗಿ ಶಿವರಾಯ ಓದಿ ಓದಿ ತರಿಸುತ್ತಾರೆ. ಶಿವರಾಯ ಶಿವರಾಯ ಓದಿ ಓದಲಿಂದ ಕೇದರಿಸಿ ಶಿವರಾಯ ಅರಗರ ಪರ ಶಿವ ಶಿವರಾಯ ಶಿರಗಿರಿಯ ಮಲ್ಲಯ್ಯನವರು ಶಿವರಾಯ ಮರ್ಗ ಮಲ್ಲಿಗೂ ತಂದಿದ್ದಾರೆ ಪರಮಾತ್ಮ. ಸುರ್ಗಿ ಶ್ಯಾಮತ್ಗೆ ಅವುಗಳು ತಂದಿದ್ದಾರೆ. ಪಾರು ಜಾತ್ಯ ಪಚ್ಚೇತೆ ಅನ್ನತಕ್ಕ ಹೂಗಳು ತಂದು ಓದಿ ಲಿಂಗಕ್ಕ ಧರಿಸಿದ್ದಾರೆ ಪರಮೇಶ್ವರ. ಆ ತಮ್ಮ 16 ಬಿರುದಿಗೆಲ್ಲ ಪೂಜನ ಆಯುಧವನ್ನು ಮಾಡಿ ಆ ಗೌರವನ ತಕ್ಕಂತ ಪರಮೇಶ್ವರ ಮೂರ್ತಿ ಅವರು ತಕ್ಕಂತ ಭಕ್ತಿಯನ್ನು ಮಾಡಿಬಿಟ್ಟು ಇನ್ನು ಗಂಗೆ ತಕ್ಕಂಬಂದು ನತ್ತಿ ಮ್ಯಾದಿಡಿಸ್ಕೊಳ್ಬೇಕು ಅಂತ ಹೇಳಿ ಮುಡುಕದರ ಕೈಲಾಸವನ್ನು ಮಾಡಿ ಆ ಕೈಲಾಸ ಒಳಗೆ ಪರಮೇಶ್ವರ ಮೂರ್ತಿ ಅವರು ಲಿಂಗವಾಗಿ ಉದ್ಭವ ಆಗವರೆಲ್ಲ ಶಿವನು ಅಯ್ಯ ಮುಳುಬಾರ ಕೈಲಯ್ಯನವರು
ಮುಡುಕ್ತರ ಕೈಲಾಸ ಅಂತಕ್ಕಂತ ಕೈಲಾಸವನ್ನು ತೀರ್ಥ ಮಾಡಿ ಆ ಮುಡುಕ್ತರ ಕೈಲಾಸಿಗೆ ಇಂಥ ಗೊರವರ್ಯಾಸವನ್ನ ತಾಳಕೊಂಡು ವರ್ಷಕ್ಕೊಂದು ಜಾತ್ರೆ ಆಗಲಿ ಅಂತ ಹೇಳಿ ಸ್ಥಾಪನೆ ಮಾಡಿಬಿಟ್ಟು ಪರಮಾತ್ಮನಾದಂತ ಸಾಕ್ಷಾತ್ ಶಿವನಾಗಿರ್ತಕ್ಕಂಥವನು ಗಂಗಮ್ಮ ಗೌರಮ್ಮ ಗಿರಿಜಮ್ಮ ಪಡೆದೋಳು ಪಾರ್ವತಿ ಅಂತಕ್ಕಂತ ಈ ಕೈಲಾಸ ಲೋಕದಲ್ಲಿ ನಾಮಾಂಕಿತ ಪಡಬೇಕು ಅಂತ ಹೇಳಿ ಮುಪ್ಪನ ಕಾಲ ಮುದುಕೈ ನ್ಯಾಸ ತಾಳ್ಕೊಂಡು ಗಂಗೆ ತಗೊಂಬರಕ್ ಹೋಗ್ಬೇಕು ಅಂತ ಹೇಳಿ ನಮ್ಮ ಶಿವನಾದ ಮಲ್ಲಯ್ಯನವರು ಶಿವರಾಯ ಗುರುವಾರನು ಮಲ್ಲಯ್ಯನವರು ಶಿವರಾಯ ನಮ್ಮ ಸಿರಿಗಿರಿ ಮಲ್ಲಯ್ಯನವರು ಶಿವರಾಯ ಅಲ್ಲೇ ಮುದುಕೈ ನ್ಯಾಸ ತಾಳಿದರಂತೆ ಶಿವರಾಯ ಮಲ್ಲಯ್ಯ ದೇವ ಕಾಲದಂತ ಮುದುಕೈ ನಾಸವನ್ನು ತಾಳ್ಕೊಳ್ಬೇಕು ನನ್ನ ಹನ್ನೆರಡ ಕಳೆ ಉಳ್ಳತಕ್ಕಂತ ಈ ಗಂಗಮ್ಮನ ತಕೊಂಬರಬೇಕು ಅಂತ ಹೇಳಿ ಯಾರು ಸಾಕ್ಷಾತ್ ಪರಮಾತ್ಮನ ಆಗಿರ್ತಕ್ಕಂಥವನು ಈಶ್ವರ ಅಂತಕ್ಕಂತ ರೂಪನೇ ಮರೆಯನ್ನು ಮಾಡಿದ್ದಾರೆ ಪರಮೇಶ್ವರ ಶಿವ ಶಿವ ಮುಪ್ಪನ ಕಾಲ ಮುದುಕೈ ನಾಸವನ್ನು ತಾಳ್ಕೊಂಡು ಮುಂದುಗಡೆ ಮಂಡಿ ಮೇಲೆ ಜಂಗಂತೆ ಕವಡೆ ಪಟ್ಟೆ ತೆಗೆದು ಅದೇ ಮ್ಯಾಲೆ ಧರಿಸಿಕೊಂಡು ಕರ್ಡಿ ನೇ ಮಾತಾಡಿದ ಆ ಮೇಲೆ ತಲೆ ಮೇಲೆ ಧರಿಸಿಕೊಂಡು ಯಾರು ಪರಮಾತ್ಮನಾದ ಮಲ್ಲಯ್ಯ ಅವರು ಬಂಗಾರ ಪೆಟ್ಟಿ ತೆಗೆದಾರಂತೆ ಶಿವರಾಯ ಶಿವನೇ ಎದೆಯ ಮೇಲೆ ಧರಿಸಿದರಂತೆ ಶಿವರಾಯ ನಮ್ಮ ಪರಶಿವ ಮಲ್ಲಯ್ಯನವರು ಶಿವರಾಯ ಗುರುವೆ ಮೂಡಿ ಬರುವ ಸೂರ್ಯನಾಗಿ ಶಿವರಾಯ ಸ್ವಾಮಿ ಒಳಾಡು ಬರುವ ಚಂದ್ರನಾಗೆ ಶಿವರಾಯ ಅಲ್ಲೇ ಮುದುಕೈ ನಾಸ ತಾಳಿದರಂತೆ ಶಿವರಾಯ ಮಲ್ಲಯ್ಯ ದೇವ ಮಲ್ಲಯ್ಯ ಮೂಡಿ ಬರ್ತಕ್ಕಂತ ಸಾಕ್ಷಾತ್ ಪರಮಾತ್ಮನ ರೂಪನಿದ್ದಂತ ಪರಮೇಶ್ವರ ಆ ಮುಪ್ಪಣ ಕಾಲ ಮುದುಕೈ ನಾಸವನ್ನು ತಾಳ್ಕೊಂಡಿದ್ದಾರೆ ಇವ ಗಂಗೆವರ ಮನೆಗೆ ಹೋಗಿ ಆನಂದವಾಗಿ ಭಿಕ್ಷವನ್ನ ಕೇಳಬೇಕು ಗಂಗೆವರ ಗಿರಿಜವರ ಪಡೆದವಳು ಪಾರ್ವತಿಯನ್ನು ನಾಮಾಂಕಿತ ಪಡ್ಕೊಳ್ಬೇಕು ಅಂತ ಹೇಳಿ ಗಂಗಮ್ಮನ ಗುರು ಮಡಿಕೆ ಶಿವನ ಬರುತ್ತವಾರೆ ಮಲ್ಲಯ್ಯ ಮಲ್ಲಯ್ಯ ಗಂಗಮ್ಮನ ಗುರುಮಠಿಯ ಪ್ರಕಾರ ಸಾಕ್ಷಾತ್ ಪರಮೇಶ್ವರ ಬರ್ತಾರಪ್ಪ ಅಂದ್ರೆ ಮಾವನಹಳ್ಳಿಯ ಎಡೆಗಡ ಬಿಟ್ಟು ಶಿವರಾಯ ಶಿವನ ಇಕ್ಕೋರಿ ಎಂಬ ರಾಜ್ಯದೊಳಗೆ ಶಿವರಾಯ ಗುರುವೆ ಎಡೆಗಡೆಗೆ ತೋ ಬಿಟ್ಟಾರಂತೆ ಶಿವರಾಯ ಅವನ ಗಂಗಮ್ಮನ ಗುರುಮಠಕ್ಕೆ ಬಂದ ಶಿವರಾಯ ಮಲ್ಲಯ್ಯ ದೇವ ಏನು ಗಂಗಾದೇವಿ ಆಗಿರ್ತಕ್ಕಂಥವಳು ಗಿರಿರಾಜನ ಮಗಳು ಜಲಾರಿ ಗಂಗಮ್ಮನವರು ಯಾವ ರೂಪಂಕಾರ ಮಣಗಿದ್ದಾಳಪ್ಪ ಅಂತ ಹೇಳಿದ್ರೆ ಯೋಜನಾ ಗೌಡರ ಜೊತೆ ಕಟ್ಕೊಂಡಿದ್ದಾಳೆ ಆ ಯೋಜನಾ ಗೌಡರನ್ನ ಕಡೆ ಬಾಗಿಲಿಸ್ಬಿಟ್ಟು ಹಾಗೆ ಊಣ ಮಂಚದ ಮನೆ ಕಂಡು ಮೂಡಿ ಬರುವ ಸೂರ್ಯ ನಂಗೆ ಶಿವನು ಒಳಾದ ಬರುವ ಚಂದ್ರನಾಗೆ ಗಂಗಾಯೇ ಅವಳ ಪಳ ತಳ್ಳಿ ಒಳಿಯತ್ತವಳೆ ಗಂಗಾಯ ಅಮ್ಮ ಪಟ್ಟ ಮಂಚದ ನಾಲೆ ಮನಗಿ ಗಂಗಾಯ ಕೆಂಬು ಅಂಡ ಮಲ್ಲಿಗೆ ದುಂಡು ಮಲ್ಲಿಗೆ ಗಂಗಾಯ ಅವಳು ಪಾದಕ ಬಿಂಬ ಮಾಡೆ ಕಂಡು ಗಂಗಾಯ ಗುರುವೆ ಪಾರಜಾತ ಪಚ್ಚದ ಹೂವ ಗಂಗಾಯ ಅವಳು ಶಿರಿಸಿಗ ಬಿಂಬ ಮಾಡೆ ಕಂಡು ಗಂಗಾಯ ಹೂವಾಲಿ ಆಡುವಳಮ್ಮ ಗಂಗಯಾದೆ ಹೂವಾಲಿ ಆಡ್ತಾ ಮನಗಿರ್ತಕ್ಕಂತ ಜಲಾರಿ ಗಂಗಮ್ಮನ ಮನೆ ಬಾಗಿಲು ನಿಂತ್ಕೊಂಡು ಯಾರು ಸಾಕ್ಷಾತ್ ಪರಮಾತ್ಮ ಮುಡುಕ್ತ ಮಲ್ಲಯ್ಯ ಅವ್ರ ಮನೆ ಬಾಗಿಲು ಯಾವ ರೀತಿ ತಪ್ಪ ಅಂದ್ರೆ ಅವಳು ಪಾದ ತೊಳಬೋದ ಪಚ್ಚೆ ಕಲ್ಲು ಗುರುವ ನಿದ್ರ ಮಾಡದ ಮುಕ್ಕಲ ಮಂಚ ಗಂಗಾಯ
ಇರದ ಚಿನ್ನದ ಗಿಂಡೆ ಗಂಗಾಯೇ. ಅಯ್ಯ ನಿದ್ರ ಮಾಡದ ಮುಕ್ಕಲ ಮಂಜ ಗಂಗಾಯೇ. ಅಂತ ಪಾದ ತೊಳುವ ಕಲ್ಲನ ಮೇಲೆ ಶಿವರಾಯ ಶಂಭು ನಿಂತುಕೊಂಡು ಮಲ್ಲಯ್ಯನವರು ಶಿವರಾಯ. ಅಲ್ಲೇ ಕ್ವಾರಣ್ಯ ಸಾರಿದರಂತೆ ಮಲ್ಲಯ್ಯ ಪರಮಾತ್ಮನಾದ ಮಲ್ಲಯ್ಯ ಯಾವ ಕ್ವಾರಣ್ಯ ಕೂಗಿದ್ರು ಆ ಜಲಾರಿ ಗಂಗೆ ಆಗತಕ್ಕಂತೆವಳು ಗೌಡಿ ಯಾರೇ ಬಣ್ಣೀರಮ್ಮ ದಾದಿ ಯಾರೇ ಬಣ್ಣೀರಮ್ಮ ಮೂಡಿ ಬರುವ ಸೂರ್ಯನಾಗೆ ಒಳದು ಬರುವ ಚಂದ್ರನಾಗೆ ಇತರರೋ ನೋಡಿ ರಮ್ಮಯ್ಯ ಅಮ್ಮಗಳಿರೆ ಅಕ್ಕಗಳಿರೆ ಅಮ್ಮಗಳಿರೆ ಅಕ್ಕಗಳಿರೆ ಇತರರೋ ನೋಡಿ ಗವಡಿರೆ ಏನಮ್ಮ ಗೌಡಿಯರೇ ದಾದಿಯರೇ ಮೂಡಿ ಬರ್ತಕ್ಕಂತ ಸುರನ್ ಪ್ರಕಾಶ ಕಾಣ್ತ ಇದ್ರೆ ಶಿವ ಒಳದು ಬರ್ತಕ್ಕಂತ ಚಿನ್ನ ಒಲುವ ಕಾಣ್ತಾ ಇದ್ರೆ ಇವ್ರು ಯಾರ ನೋಡ್ರಮ್ಮ ಗೌಡಿ ಅಂತೇಳಿ ಯಾರು ಜಲಾರಿ ಗಂಗೆ ಆಗತಕ್ಕಂತೆವಳು ಅವಳು ಗೌಡಿ ದಾದಿಯರ ಕೂಗಿದಳಂತೆ ಅವಳ ಗೌಡಿ ದಾದಿಯರ ಕರೆದಾಳಂತೆ ಅವಳು ಒಂದಂಬ ಒಂದು ಬಾಗಲ ಕಡದು ಅವರು ಗೌಡಿರೆಲ್ಲ ಓಡಿ ಬಂದು ಗೌಡಿಯರು ದಾದಿಯರೆಲ್ಲ ಗುಡು ಗುಡು ನೋಡಿ ಬಂದು ಈ ಸಾಕ್ಷಾತ್ ಶಿವನ ಮುಖ ನೋಡಿದ್ದಾರೆ ಈತನಿಗೆ ಮೂಡಿ ಬರ್ತಕ್ಕಂತ ಸುರ್ಣ ಪ್ರಕಾಶ ಕಾಣ್ತಾ ಇದ್ದಾರೆ ಶಿವ ಶಿವ ಒಳದು ಬರ್ತಕ್ಕಂತ ಚಂದನ ಒಲ್ಕ ಕಾಣ್ತಾ ಇದ್ದಾರೆ ಇವ್ರು ಯಾರಾಗಿರ್ಬೋದು ಎಂದಾಗ ಮೂರು ಮಾತು ಕೇಳಬೇಕು ಎಲ್ಲಿಂದ ಬಂದ್ರಿ ಸ್ವಾಮಿನ ಕೇಳಬೇಕು ಅಂತೇಳಿ ಯಾರು ಗೌಡಿಯರ ದಾದರಾಗಿರ್ತಕ್ಕಂತ ಇವರು ನೀವು ಎಲ್ಲಿಂದ ಬಂದಾರಯ್ಯ ಗೊರವಯ್ಯ ದೇವ ಯಾವ್ರಿಂದ ದಯಮಾಡಿಸಿ ಸ್ವಾಮಿ ಎಲ್ಲಿಂದ ಬಂದ್ರಿ ಗುರು ಏನದ ಕೇಳ್ತಾರ ಗೌಡಿಯ ದಾದಿಯರು ಕೇಳ್ರಮ್ಮ ಗೌಡಿಯ ದಾದಿಯರೇ ನಾನು ಹುಟ್ಟಿದಾದ ತೂರು ದೇಶ ಏ ಬಂದಾದು ಪಳಾಲ ಸೀಮೆ ನಾನು ನಿಂದಾದು ಏ ಕಂಗಿ ಮಾಲ ನಮ್ಮ ಶಿವನು ಮಲ್ಲಯ್ಯನವರು ಆರನು ಮಲ್ಲಯ್ಯನವರು ಶಿವನ ದಂಡಕ್ಕೆ ಬಂದಾರಂತೆ ಆರನ ದಂಡಕ್ಕೆ ಬಂದಾರ ನೀವು ಎಲ್ಲಿಂದ ದಯಮಾಡಿಸಿ ಗುರುವೇ ಶಿವರಾಯ ಪರಮಾತ್ಮ ಗುರುವಪ್ಪ ದೇವ ಎಲ್ಲಿಂದ ದಯಮಾಡಿಸಿ ಸ್ವಾಮಿ ಅಂತ ಕೇಳ್ತಾ ಇದ್ದಾಳೆ ಯಾರು ಗೌಡಿಯರ ದಾದಿಯರು ಕೇಳ್ತಾ ಇದಾರೆ ಕೇಳಮ್ಮ ಗೌಡಿಯರ ದಾದಿಯರೇ ಇಕ್ಕೇರಿ ಎಂಬ ಸೀಮೆ ಒಳಗೆ ಒಕ್ಕಿ ಭಿಕ್ಷವನ್ನ ಮಾಡಿಬಿಟ್ಟು ಆದೇ ಮಾವನಹಳ್ಳಿ ಅಂತಕ್ಕಂತ ಮಠವನ್ನು ಬಲಗಡೆಗೆ ಬಿಟ್ಟುಬಿಟ್ಟು ಇಕ್ಕೇರಿ ಎಂಬ ರಾಜ್ಯ ಎಡಗಡೆಗೆ ಬಿಟ್ಟುಬಿಟ್ಟು ಆದ್ರೆ ನಿಮ್ಮ ಕೈಲಾಸದಿಂದ ಇವತ್ತು ಗಂಗಮ್ಮನ ಗುರುಮಠಕ್ಕೆ ಹೋಗಿಬಿಟ್ಟು ಆದ್ರೆ ಭಿಕ್ಷಾ ಅಂತಕ್ಕದ ಹೋಗ್ಬಿಟ್ಟು ಒಳ್ಳೆ ರೂಪುಳಾದಂತ ಗಂಗಕ್ಕೆ ಭಿಕ್ಷಾ ತಕೊಂಡು ಹೋಗ್ಬೇಕು ಅಂತೇಳಿ ನಿನ್ನ ಗಂಗಯ್ಯ ಗುರುಮಠಕ್ಕೆ ಬಂದಿ ಗೌಡಿ ಸ್ವಾಮಿ ನಮ್ಮ ಗಂಗೆ ಕೈ ಭಿಕ್ಷಾ ನೀನೇ ತಕೊಂಡು ಹೋಗಿ ಅಂತ ಹೇಳಿ ಯಾರು ಗೌಡಿಯರ್ ದಾದೆಲ್ಲ ಬಂದು ಗುಡು ಗುಂಡು ನೋಡ ಬಂದು ಗಂಗೆ ಮುಂದೆ ನಿಂತಿದ್ದಾದ ಗೌಡಿಯರು ನೋಡಮ್ಮ ಗಂಗಾದೇವಿ ಆಗಿರ್ತಕ್ಕಂಥವಳೆ ನೀನೇ ಹೋಗಿ ಆ ಸಾಕ್ಷಾತ್ ಶಿವನಿಗೆ ಭಿಕ್ಷಾ ಕೊಡಬೇಕಂತೆ ನಮ್ ಕಣ್ ಭಿಕ್ಷಾ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ ಭಿಕ್ಷಾ ಕೊಡಮ್ಮ ಎನ್ನದಾಗಿ ಯಾರು ಗೌಡಿಯರ್ ದಾದಿರಲ್ಲ ಸರಿ ಗಂಗಾದೇವತ್ ಕೇಳ್ತಾ ಇದ್ರೆ ಅವರ ಗೌಡಿ ಯಾರ ಮಾತ ಕೇಳಿ ಅವಳು ದಾದಿಯಾರ ಮಾತ ಕೇಳಿ ಅವಳು
ಸ್ಥಾನದ ಮನೆಗೆ ಬಂದಾಳಂತೆ ಗಂಗಾಯ ಅವಳು ಸ್ಥಾನ ಮಡಿಯ ಮಾಡಿಕೊಂಡು ಗಂಗಾಯ ಗುರುವ ನೀರು ಮಡಿಯ ಉಟ್ಟುಕೊಂಡು ಗಂಗಾಯ ಅವಳು ಪಟ್ಟೆ ಸೀರೆ ಧರಿಸಿದಳಂತೆ ಗಂಗಾಯ ಮೊಗ್ಗಿನ ರೌಕ ಧರಿಸಿದರಂತೆ ಗಂಗಾಯ ಅವಳ ಮೂರು ಕಟ್ಟ ಪಶ್ಚಿಮಗ ಧರಿಸಿ ಗಂಗಮ್ಮ ಅವಳ ಅರ್ಸನ ಕುಂಕುಮ ತಗದು ಗಂಗಾಯ ಅಣಿಯ ಮೇಲೆ ಅವಳ ಧರಿಸೆ ಗಂಡು ಗಂಗಾಯ ಗುರುವೆ ಮರ್ಗ ಮಲ್ಲಿಗ ಹೂವ ತಗದು ಗಂಗಾಯ ಅವಳ ಮಂಡ ತುಂಬವೇ ಮುಡದೆ ಕಂಡು ಗಂಗಾಯ ಗತ್ತದ ಮರುವ ತಗದೆ ಕಂಡು ಗಂಗಾಯ ಒಳ್ಳೆ ಮುತ್ತು ಮೂಗಳ ತುಂಬೆ ಕಂಡು ಗಂಗಾಯ ಶಂಭು ರತ್ನಗಳ ತುಂಬೆ ಕಂಡು ಗಂಗಾಯ ಅವಳು ಅತ್ತಡ್ಕ ಹೈದಲಿಯ ಮಡಿಗೆ ಗಂಗಾಯ ಗುರುವೆ ಚಿಕ್ಕದೊಂದ ಅನುವ ಮಡಿಗೆ ಗಂಗಾಯ ಅವಳು ಒಂದಂಬ ಒಂದು ಬಾಗಲ ಕಳೆದ ಗಂಗಾಯ ಚೆಲುವ ಗಂಗಪ್ಪ ಗಂಗಮ್ಮ ಏನಯ್ಯ ಬೆತ್ತದ ಮರ ತೆಗೆದುಕೊಂಡು ಗಂಗಾದೇವಿ ಆಗಿರ್ತಕ್ಕಂಥವಳು ಹತ್ತಡಕ್ಕೆ ಐದಲ್ಲ ಮಡಿಕೊಂಡು ಚಿಕ್ಕದೊಂದು ಅನಾ ಮಡಿಕೊಂಡು ಶಿವ ಶಿವ ಮಡ್ಡಿ ಕೆಂಡ ಸಿಲ್ಕ್ ದುಬೋನ್ ಹಾಕಿದ್ದಾಳೆ ನಿಜ ನಿಜ ಹಾ ಸಾಕ್ಷಾತ್ ಶಿವನ್ ಯಾರಾಗಿರ್ಬಹುದು ಹೌದು ಈ ಶಿವನ ಭಿಕ್ಷಾ ಕೊಟ್ಟಿನ ಮನೆಯಿಂದ ಹೊರಗಡೆ ಕಳಿಬೇಕು ಅಂತ ಹೇಳಿ ಒಂದಂಬ ಒಂದು ಬಾಗಿಲನ್ನ ಕಡಿದು ಎರಡಂಬ ಎರಡು ಬಾಗಿಲನ್ನ ಕಡಿದು ಏಳು ಬಾಗಿಲು ಕಡ್ದೆ ದನ್ನೆ ಆಯ್ತು ಗಂಗಮ್ಮ ನಮ್ಮ ಶಿವನ್ ಮುಂದ ನಿಂತ್ಕೊಂಡು ಅಯ್ಯ ಕೊನ್ನಿಯ ಸ್ವಾಮಿ ನಿಮಗೆ ಕ್ವಾರಣ್ಯ ಗುರು ಪರಮಾತ್ಮನಾದಂತ ಸಾಕ್ಷಾತ್ ಪರಮೇಶ್ವರ ಮುಡುತ್ತರ ಮಲ್ಲಪ್ಪನವರು ಆ ದಾನ ತಕ್ಕೊಂಬನ್ನಂತ ಗಂಗಾದೇವಿ ಮುಖ ಹಾಕೊಂಡೋಗಿ ಯಾರೋ ಸಾಕ್ಷಾತ್ ಶಿವ ನೋಡಿದಾರೆ ಎರಡು ಕಣ್ಣಿಂದ ಇವಳಿಕನ್ ಭಿಕ್ಷಾ ತಕ್ಕೊಂಡು ಹೋದ ಮೇಲೆ ಗಂಗೆ ತಕೊಂಡು ಹೋಗಿ ಸಾಧ್ಯವಿಲ್ಲ ಅಂತ ಹೇಳಿ ಯಾರು ಪರಮಾತ್ಮನಾದ ಮಲ್ಲಯ್ಯನವರು ನಿನ್ನ ದಾನಕ್ಕೆ ನ ಬಂದವನಲ್ಲ ಗಂಗಾಯ ಎಣ್ಣೆ ಧರ್ಮಕ್ಕೆ ನ ಬಂದವನಲ್ಲ ಗಂಗಾಯ ಬಂದವನಲ್ಲ ಗಂಗಾಯ ನಿನ್ನ ರಾಗಿ ಕಾಳಿಗೆ ಬಂದವನಲ್ಲ ಗಂಗಾಯ ನಿನ್ನ ಉರುಳಿ ಕಾಳಿಗೆ ಬಂದವನಲ್ಲ ಗಂಗಾಯ ನಿನ್ನ ದಾನ ಧರ್ಮ ಎನ್ನುವಾದೋ ಗಂಗಾಯ ನನ್ನ ಮುತ್ತಿನ ಜೋಳಗಳು ಇರುವುದು ಕಾನು ಗಂಗಾಯ ನಿನ್ನ ದಾನ ಯಾರಿಗ ಬೇಕು ಎಣ್ಣೆ ಗಂಗಾಯ ಚೆಲುವ ಗಂಗಮ್ಮಾಲೆ ಗಂಗೆ ನಿನ್ನ ದಾನ ಧರ್ಮ ಪರೋಪಕಾರ ಎಂತಕ್ಕದ್ದು ನನ್ನ ಮುತ್ತಿನ ಜೋಳಗಲಿ ಮುಗ್ಗುಲಾಗಿ ಹನ್ನೆರಡು ಚಿದ ಕುಡಿಯಿರ್ತಾ ಇದೆ ಗಂಗೆ ದಾನ ಧರ್ಮ ಪರೋಪಕಾರ ಒಂದು ಬೇಕಾಗಿಲ್ಲ ಸ್ವಾಮಿ ಗುರುಗಳೇ ನಿಮ್ಗೆ ದಾನ ಧರ್ಮ ಪರೋಪಕಾರ ಒಂದು ನೀವು ಬೇಡದೆ ಎದ್ದ ಮೇಲೆ ಮತ್ತೇನು ಕೆಲಸವಾಗಿ ನನ್ನ ಮನೆ ಬಾಗಲಿ ದಯಗಂತ ದಯ ಮಾಡಿದ್ರೆ ಸ್ವಾಮಿ ಅಂತ ಹೇಳಿ ಜಲಾರಿ ಗಂಗಮ್ಮ ಶಿವನ್ ಕೇಳ್ತಾ ಇದ್ದಾಳೆ ಅಂದ ನೋಡಿ ನಾನು ಬಂದೆ ನಿನ್ನ ಚಂದ ನೋಡಿ ನಾನು ಬಂದೆ ಗಂಗಾಯ ನನ್ನ ಇಕ್ಕರಿ ಎಂಬ ಸೀಮಾ ಒಳಗೆ ಎಣ್ಣೆ ಒಕ್ಕಿ ಭಿಕ್ಷವ ಮಾಡೇ ಕಂಡು ಗಂಗಾಯ ನಾನು ಸಳಕಾಡಲ್ಲಿ ಸ್ನಾನವ ಮಾಡಿ ಗಂಗಾಯ ಒಳ್ಳೆ ಮಾಲಂಗಿಲ್ಲಿ ಮಡಿಯ ಮಾಡಿ ಗಂಗಾಯ ನನ್ನ ಗಂಗೆ ಒಬ್ಬಳ ತರಬೇಕೆಂದು ಗಂಗಾಯ ನನ್ನ ಪಾರ್ವತಿ ಒಂದಿಗೆ ಪಂಚ ಮಾಡಿ ಗಂಗಾಯ ಒಳ್ಳೆ ಗೌರಿ ಒಂದಿಗೆ ಜಗಳಾವ ಮಾಡಿ ಗಂಗಾಯ ನನ್ನ ಅಟ್ಟಿಗ ನಾನು ಬಂದಿಕ್ಕಾನೋ ಗಂಗಾಯ ಜಲವ ಗಂಗ ಗಂಗಾಯ ನೋಡಲ್ಲ ಗಂಗಮ್ಮ ಯಾವ ರಾಜ ಇಕ್ಕೇರೆಂಬ ಸೀಮಿಗೂ ಕೂಡ ಹೋದ್ರು ಕೂಡ
ಆದ್ರೆ ನನ್ನ ಕಣ್ಣಿಗೆ ತಕ್ಕಂತ ರೂಪುಳದ ಕರ್ಚಲವೇ ಸಿಕ್ಕಲಿಲ್ಲ. ನಾನು ಎಲ್ಲ ರಾಜ್ಯಕ್ಕೂ ಹೋದರು ಕಾನು ಗಂಗಾಯೇ, ಎಲ್ಲ ರಾಜ್ಯಕ್ಕೂ ಹೋದರು ಕಾನು ಗಂಗಾಯೇ. ನಾನು ತಿರುಗಿ ತಿರುಗಿ ಭ್ರಷ್ಟನಾದೆ ಗಂಗಾಯೇ, ನನ್ನ ರೂಪಕ್ಕೆ ತಕ್ಕ ಎಣ್ಣೆ ಇಲ್ಲ ಗಂಗಾಯೇ, ನನ್ನ ವರ್ಣಕ್ಕೆ ತಕ್ಕ ಚೆಲುವೆ ಇಲ್ಲ ಗಂಗಾಯೇ. ನಿನ್ನ ಅಂದ ನೋಡಿ ನಾನು ಬಂದಿ ಗಂಗಾಯೇ, ಚೆಲುವೆ ಗಂಗೆ ಪಾಲೆ ಗಂಗಾಯೇ. ಏನಲ್ಲ ಗಂಗೆ ನಿನ್ನ ರೂಪು ಲಾವಣ್ಣ ಅಂದ ಚಂದ ಸಮಾಂಡವನ್ನು ನೋಡಿಬಿಟ್ಟು ಈ ಕೈಲಾಸದಲ್ಲಿ ಇವಳಂತ ರೂಪ ಇವಳಂತ ಕರೆಚಲುವೆ ಈ ಭೂಲೋಕದಲ್ಲಿ ಅನ್ನತಕ್ಕಂತ ರೂಪ ನೋಡ್ಕೊಂಡು ನಿನ್ನ ಮನೆ ಬಳಗಂಡ ನಾನು ಬಂದೆ ಕಾನು ಗಂಗೆ, ನಿನ್ನ ಅಂದ ಚಂದ ನೋಡಿ ಬಂದೆ ಗಂಗಾಯೇ, ನಿನ್ನ ಸುಳಿಯ ಸುದ್ದ ನೋಡಿ ಬಂದೆ ಗಂಗಾಯೇ. ನಿನಗೋ 12 ವರ್ಷ ಗಂಗಾಯೇ, ಅಯ್ಯ ನನಗೆ 20 ವರ್ಷ ಗಂಗಾಯೇ. ನನ್ನ ಬರಲು ಎಣ್ಣೆ ಜಡಿಮುಡಿ ಒಳಗೆ ಗಂಗಾಯೇ, ಚೆಲುವ ಗಂಗ ಪಾಲೆ ಗಂಗಾಯೇ. ಎಲ್ಲ ಜಲಾರಿ ಗಂಗಾ ನಿನಗೆ 14-12 ವರ್ಷ ಆಗತಕ್ಕಂತ ಜೀವನ ಉಂಟು, ನನಗೆ 20 ವರ್ಷ ತಕ್ಕಂತ ಜೀವನ ಉಂಟು. ನನ್ನ ಕೈಲಾಸಕ್ಕೆ ಬರಕ್ಕಿಲ್ವ ಎನ್ನದಾಗಿ ಜಲಾರಿ ಗಂಗೆ ಕೇಳ್ತಾ ಇದ್ರೆ ಆ ಪರಮಾತ್ಮನಾದಂತ ಶಿವನ ಮಾತನ ಕೇಳಿಕೊಂಡು ಯಾರು ಜಲಾರಿ ಗಂಗಮ್ಮನಾಗಿರ್ತಕ್ಕಂತಿವಳು, ಅಯ್ಯ ಕೇಳು ಕೇಳಯ್ಯ ಜಂಗುಮ ದೇವ ಶಿವರಾಯ, ದೇವ ನಿನ್ನ ನೋಡಿದ್ರೆ ತಾತ ನಂಗೆ ಗೊರವಯ್ಯ, ಶಂಭು ನನ್ನ ನೋಡಿದ್ರೆ ಮೊಮ್ಮಗಳಿಗೆ ಗೊರವಯ್ಯ, ತಲಿಯ ನೋಡಿದ್ರೆ ಅಂಜಿ ತುಕ್ಕ ಗರ್ವಯ್ಯ, ನಿನ್ನ ಗಡ್ಡೆ ನೋಡಿದ್ರೆ ಗೊಬಲಿ ಮುಳ್ಳು ಗರ್ವಯ್ಯ, ನಿನ್ನ ಯಾಸ ನೋಡಿದ್ರೆ ಎಸಿಲುಗಾನ ಗರ್ವಯ್ಯ. ಅಯ್ಯ ನನಗೂ ನಿನಗೂ ತರುವೇನಯ್ಯ ಗರ್ವಯ್ಯ, ಜಮ್ಮ ಗರ್ವಯ್ಯ ದೇವ. ನಿನ್ನ ನೋಡಿದ್ರೆ ನನಗೆ ತಾತನ ಕಾಣ್ತಾ ಇದೆಯಲ್ಲೋ, ನಾ ನೋಡಿದ್ರೆ ನಿನಗೆ ಮೊಮ್ಮಗಳ ಕಾಣ್ತಾ ಇದ್ದೀನಲ್ಲ ಶಿವ ಶಿವ. ನಿನಗೆ 70 ವರ್ಷ ತುಂಬದ ಮುಪ್ಪನ ಕಾಲ ಮುದುಕಯ್ಯ, ಅಳ್ಳೆ ಕಂತ ಕೆಳಗಡೆ ಬೀಳ್ತಾ ಇದೆಯಲ್ಲೋ, ಕಿಟ್ಟ ಕಂತ ಮೇಲೆ ಕೇಳ್ತಾ ಇದೆಯಲ್ಲ ಗೊರವಯ್ಯ ಶಿವ ಶಿವ. ನಿನ್ನ ರೂಪು ಲಾವಣ್ಣ ನೋಡಿದ್ರೆ ಯಾಸ ಪಾಸ ಅಂತಕ್ಕದ ನೋಡ್ಬಿಟ್ಟು ನನಗೆ ಹೆಸರುಗಾನು ಆಯ್ತಾ ಇದೆಯಲ್ಲೋ, ನನ್ನ ಮನೆಯ ಬಿಟ್ಟೊಂದಾಚೆಗೆ ಹೋಗೋ ಗೊರವಯ್ಯ. ನೋಡಿದ್ರು ಪರಮಾತ್ಮನಾದಂತ ಸಾಕ್ಷಾತ್ ಪರಮಾತ್ಮ ಶಿವನಾದ ಮಲ್ಲಯ್ಯ, ಇವಳಿಗೆ ತಕ್ಕನ ಮಾತಾಡಬೇಕು ಒಂದ ತಗಬುಗ್ರಿ ಅಂತಕ್ಕಂತ ಮಾತನ್ನು ಹುಡುಕ್ಬಿಟ್ಟು ಇವಳು ತೆಗೆದುಕೊಂಡು ಜಡೆ ಮ್ಯಾ ತರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎಣ್ಣೆ ಕೇಳು ಕೇಳು ಜಾಲಾರಿ ಗಂಗೆ ಗಂಗಾಯೇ, ನನ್ನ ಮುದುಕಾಗಿದ್ದ ಎನ್ನಲು ಬೇಡ ಗಂಗಾಯೇ, ಎಣ್ಣೆ ಏರಿ ಕೆಳಗೊಂಡು ನುಣಸ ಮಾರ ಗಂಗಾಯೇ, ಅದಕ್ಕೆ 60 ವರ್ಷ ತುಂಬೆ ಹೋಯ್ತೋ ಗಂಗಾಯೇ, ಅದಕ್ಕೆ 60 ವರ್ಷ ತುಂಬಿದ ಮ್ಯಾಲೆ ಗಂಗಾಯೇ, ಅದರ ಒಂಟೊಡ್ ಗೋಟ ಬಿಡುತ್ತಾರೆ ಗಂಗಾಯೇ. ಹೇಳಲ್ಲ ಗಂಗಮ್ಮ ಮುಪ್ಪಣ ಕಾಲ ಮುದುಕ ಅಂತ ನಾನು ಹೇಳ್ತಾ ಇದೆಯಲ್ಲೋ, ಹುಣಸ ಮರಕ 60 ವರ್ಷ ತುಂಬಾದ ಮೇಲೆ ಆ ವಯಸ್ಸಾದ ಮೇಲೆ ಸಣ್ಣ ಸಣ್ಣ ಕಾಯಿ ದೊಡ್ಡ ದೊಡ್ಡ ಕಾಯಿ ಬಿಡ್ತಾ ಇದೆಯಲ್ಲೋ, ಆ ಹುಣಸ ಕಾಯನ್ನೇ ಕಡಿದು ಬಾಯಿನಲ್ಲಿ ಹಾಕ್ಬಿಟ್ಟದ ಉಂಟಾರೆ ಜವಾನ ಒಣಗೋದ ಮ್ಯಾಲೆ ಗಂಗಾಯೇ, ಗಮನ ಗಮನ ತಪ್ಪುವುದೇ ಗಂಗಾಯೇ, ಎಣ್ಣೆ ಖಜ್ಜೂರ ಮ್ಯಾಲೆ ಅದರ ಕಡುಚಿ ತಪ್ಪುವ ಎಣ್ಣೆ ಗಂಗಾಯೇ, ಎಣ್ಣೆ ನಾವು ಮುಪ್ಪಾದ ಮ್ಯಾಲೆ ಗಂಗಾಯೇ, ಎಣ್ಣೆ ಎಣ್ಣೆ ಜ್ಞಾನ ಮರೆಯವರಲ್ಲ ಗಂಗಾಯೇ, ಚೆಲುವ ಗಂಗ ಪಾಲೆ ಗಂಗಾಯೇ.
ಏನಲ್ಲ ಎಣ್ಣೆ ನಾವು ಏನಾರು ಮುಪ್ಪಾಗೋಬಿಟ್ರೆ ಉಂಟಾದ್ರೆ ನಾವು ಎಣ್ಣನಿಗೆ ಯಾರು ಮೆಡ್ತಕ್ಕಂತ ಸಾಗರ ಜಂಗಮರಲ್ಲ ಹೌದಪ್ಪ ಕೈಲಾಸಿಗೆ ಗೊತ್ತಿಯೋ ಬರ ಅಖಿಲನದ ಪರಮಾತ್ಮ ಕೇಳ್ದಾದ್ರು ಆ ಬಾಗಿಲಿಗೆ ಜಲಾರಿ ಗಂಗಮ್ಮ ಸಾಕ್ಯ ಶಿವನ ಮಾತನ ಕೇಳಿಕೊಂಡು ಅಯ್ಯ ಕೇಳು ಕೇಳು ಜಂಗಮ್ಮ ದೇವ ಶಿವರಾಯ ನಮ್ಮ ತಂದೆ ತಾಯಿಗಳ ಕಂಡ ಮ್ಯಾಲೆ ಶಿವರಾಯ ನಿನ್ನ ಸುಮ್ಮನಾದರೆ ಬಿಡುವರಯ್ಯ ಬರುವಯ್ಯ ನಮ್ಮ ತಂದೆಯಾದರೆ ನೋಡಿದ ಮ್ಯಾಲೆ ಬರುವಯ್ಯ ನಿನ್ನ ಸುಮ್ಮನಾದರೆ ಬಿಡುವವರಪ್ಪ ನಮ್ಮ ತಂದೆ ತಾಯಿಯಾಗಿ ಬರಕ ಮುನ್ನ ನನ್ನ ಮನೆಯ ಬಿಟ್ಟಂದ ಬರವಯ್ಯ ಏನಯ್ಯ ಗೊರವಯ್ಯ ನಮ್ಮ ತಂದೆ ತಾಯಿ ಬರಕ್ ಮೊದಲಾಗಿ ಮನೆ ಬಿಟ್ಟು ಮೊದಲಾಗಿ ಆಚೆಗೆ ಹೋಗ್ತಾರು ಏನಾರು ನಮ್ಮ ತಂದೆ ತಾಯಿ ನಿನ್ನ ಕಣ್ಣು ನೋಡ್ಬಿಟ್ರೆ ಸುಮ್ಮನೆ ಬಿಡ್ತಕ್ಕಂತಾರೆ ಎನ್ನದಾಗಿ ಯಾರು ಗಜ್ಜಲಾರಿ ಗಂಗಮ್ಮ ಆ ಸಾಕ್ಷ ಶಿವನ್ ಕುಡಿ ಹೇಳ್ಬಿಟ್ಟ ನೋಡ್ದು ಪರಮಾತ್ಮ ಸಾಕ್ಷಾತ್ ಕೈಲಾಸವಾಸ ಯಾರು ಸಾಕ್ಷಾತ್ ಪರಮಾತ್ಮನಾಗಿತಕ್ಕಂತಿವನು ನಿಮ್ಮ ತಂದೆ ತಾಯಿಗಳು ಬಂದ ಮ್ಯಾಲೆ ಗಂಗಾಯೇ ನಿಮ್ಮ ತಾಯಿಗೆ ನಾನು ಹಳಿಯಕ್ಕಾನು ಗಂಗಾಯೇ ನಿಮ್ಮ ತಂದೆಗೆ ನಾನು ಹಳಿಯಕ್ಕಾನು ಗಂಗಾಯೇ ಏ ಅತ್ತಾಯ ಮಗಳು ಕಾನು ಗಂಗಾಯೇ ಒಳ್ಳಿ ಮಾವಯ್ಯನ ಮಗನ ನಾನು ಗಂಗಾಯೇ ನಿಮ್ಮ ತಂದೆ ತಾಯಿಗಳು ಬಂದ ಮೇಲೆ ಗಂಗಾಯೇ ಅಯ್ಯ ನನ್ನ ನೋಡಿ ಕರೆಯುತ್ತವರೇ ಗಂಗಾಯೇ ಚಲುವ ಗಂಗ ಬಾಲೆ ಗಂಗಾಯೇ ಎಲೋ ಜಲಾರಿ ಗಂಗಮ್ಮ ನಿಮ್ಮ ತಂದೆ ತಾಯಿ ನನ್ನ ಕಣ್ಣು ನೋಡ್ಬಿಟ್ರೆ ಓಹ್ ಕೈಲಾಸ ವಾಸನಾದ ಪರಮಾತ್ಮ ಇವತ್ತು ನಮ್ಮನೊಳಗೆ ಭಿನ್ನ ಭಿಕ್ಷಮನ ತೀರಿಸಿಕೊಂಡು ಬೇಕಾದ ಊಟನ ಭೋಜನಗಳು ತೀರಿಸಿಕೊಂಡು ಪರಮಾತ್ಮ ಏನ್ ಭಾಗ್ಯ ಬೇಕಾದ ತಕ್ಕೊಂಡು ಹೋಗಿ ಸ್ವಾಮಿ ಅಂತ ಹೇಳಿ ಶಿವ ಶಿವ ಯಾರು ನಿಮ್ಮ ತಂದೆ ತಾಯಿ ನನಗೆ ಆಶೋದ ಮಾತಾಡ ಗಂಗೆ ನಿಮ್ಮ ತಂದೆ ತಾಯಿ ಕರಿಯ ನೀನು ಗಂಗಾಯೇ ನಿಮ್ಮ ಬಂಧು ಬಳಿಗೆ ಕರಿಯ ನೀನು ಗಂಗಾಯೇ ನಿಮ್ಮ ತಾಯಿನಾದರೆ ಕರಿಯ ನೀನು ಗಂಗಾಯೇ ಅವರಲ್ಲಿ ಮೂರು ಮಾತ ಕೇಳುತ್ತೀನಿ ಗಂಗಾಯೇ ಚಲುವ ಗಂಗೆ ಪಾಲೆ ತಂದೆ ತಾಯಿ ಬಂಧು ಬೆಳಗ ಜನಗಳು ಯಾರಿದ್ರು ಕರಿ ಅಂತ ಕೇಳಿದ್ರು ಯಾರು ಪರಮಾತ್ಮನಾದ ಸಾಕ್ಷಾತ್ ಪರಮೇಶ್ವರ ಆವಾಗ ಜಲಾರಿ ಗಂಗಮ್ಮನ ಬಹಳ ಕೋಪ ಬಂದ್ಬಿಡ್ತು ನೋಡ್ದೆ ನೋಡ್ದೆ ಇವನು ಮಂಕುಬುದ್ಧಿ ಮಾಡಾಗುವಂತ ಜಂಗಮ್ಮನ ಇವನು ಹುಚ್ಚು ಬುದ್ಧಿ ಉಯ್ಕೊಂಡು ಹೋಗ್ತಕ್ಕಂತ ಪರಮಾತ್ಮ ನನ್ನ ಮನೆಯ ಬಾಗಿಲು ಬಂದು ನಿಂತ್ಕೊಂಡು ಹಾಗೆ ಅಟ ಮಾಡ್ತಾ ಇದ್ದೆ ಮಂಕ್ ಮಾಡ್ತಾ ಇದ್ದಲ್ಲು ನಿನ್ ಜೊತೆಲಿ ಆಡು ಸರಿಲ್ಲ ಅಂತ ಹೇಳಿ ಜಲಾರಿ ಗಂಗಮ್ಮ ಲೇ ಬೆತ್ತದ ಮರವಾಗಿ ಇಟ್ಟಾಳಂತೆ ಅವಳ ಒಂದಂಬ ಒಂದು ಬಾಗಿಲ ಕಡದು ಗುರುವೆ ಎರಡಂಬ ಎರಡು ಬಾಗಿಲ ಕಡದು ಅವಳ ಏಳು ಬಾಗಲ ಕದವ ಹಚ್ಚೆ ಅವಳ ಹಿಂದಕ್ಕೆ ತಿರುಗಿ ಬಂದಾಳಂತೆ ಗಂಗಮ್ಮ ಯಾರೋ ಜಲಾರಿ ಗಂಗಮ್ಮ ಏಳು ಬಾಗಲ ಕದವನ್ನ ಬಂದ್ ಮಾಡಿಬಿಟ್ಟು ಹಾ ಬೆತ್ತನ ಮರ ಶಿವನ್ ಮುಂದೆ ನೀರಿ ಬಿಟ್ಟುಬಿಟ್ಟು ಜಲಾರಿ ಗಂಗಮ್ಮ ವಾಪಸ್ ಬಂದು ಪಟ್ಟೆ ಮನಸ್ಸು ಮನಗಿದ್ದಾಳೆ ಗೌಡಿಯರೇ ಬಣ್ಣಿರಮ್ಮ ದಾದಿಯರೇ ಬಣ್ಣಿರಮ್ಮ ಅಂತ ಕೂಗ್ದ ನೋಡಿ ಜಂಗಮ್ಮನ ಬುದ್ಧಿ ಕಲಿಸಬೇಕಾದ್ರೆ ನಮ್ಮ ತಂದೆ ತಾಯೋ ಕರಿಯೋ ನೀನೋ ತಂದೆ ತಾಯೋ ಅಯ್ಯ ಬಂಧು ಬಳಗೋ ಕರಿಯ ಓಡಿ ಬಳ್ಳಿ ಗೌಡಿಯಾರ ಎಂದಾಳೋ ಗಂಗಮ್ಮ
ಆಮೇಲೆ ತಂದೆ ತಾಯಿ ನೀವು ಮೊದಲು ಕರೀರಮ್ಮ, ಇವನಿಗೆ ಬುದ್ಧಿ ಕಲಿಸಿ ಮನೆಯಿಂದ ಆಚೆ ಕಳಿಬೇಕು ಅಂತ ಹೇಳಿ ಗೌಡಿಯರಿಗೆ ಹೇಳ್ಬಿಟ್ಟ. ಗೌಡಿಯರ್ ದಾದೆಲ್ಲ ಸೇರ್ಕೊಂಡು ಆ ತಂದೆ ತಾಯಿ ಕರೆಯೋದಕ್ಕೆ ಮೊದಲಾಗಿ ಯಾರು ಪರಮಾತ್ಮನಾದಂತ ಸಾಕ್ಷಾತ್ ಶಿವನು ಈ ಗೌರವ ಇರ್ತಕ್ಕಂತ ಸ್ಥಳಕ್ಕೆ ಮಾಯದ ರೂಪಾಂತರ ಹೋಗ್ಬಿಟ್ಟು ಇವಳು ತಕ್ಕಂಡು ಕೈಲಾಸಕ್ಕೆ ಹೋಗ್ಬೇಕು ಅಂತ ಹೇಳಿ ನಮ್ಮ ಸಾಕ್ಷಾತ್ ಪರಮಾತ್ಮ ಶಿವನ್ ಮಲ್ಲಯ್ಯ ಗಂಗಮ್ಮಿರುವ ಸ್ಥಳಕ್ಕೆ ಬಂದ ಶಿವರಾಯ ಮಲ್ಲಯ್ಯ ದೇವ ಶಿವರಾಯ. ಅವಳ ಮಂಚದ ಮೇಲೆ ಮನೆಗೆ ಕಂಡು ಮಂಕರ ಬೂದಿ ತಗದಾರಂತೆ ಅವರು ಮಾಗಿದ ಬೂದಿ ತಗದಾರಂತೆ ಒಳ್ಳೆ ಗಂಗಮ್ಮನ ಮೇಲೆ ಚೆಲ್ಲುತ್ತವರೇ ಶಿವರಾಯ ಚೆಂಬ ಮಲ್ಲ ದೇವ ಶಿವರಾಯ. ಯಾವಾಗ ಪರಮಾತ್ಮ ಮಂಕನ ಬೂದಿ ಮಾಗಿದ ಬೂದಿಯನ್ನ ತೆಗೆದು ಬಿಟ್ಟು ಗಂಗಮ್ಮನ ಮೇಲೆ ಸಾಕ್ಷಾತ್ ಪರಮಾತ್ಮ ಚೆಲ್ಲಿಬಿಟ್ರು ಗಂಗಾದೇವನ ಮಂಕುಮರಳಾಗೋಯ್ತು ಡಂಕದಾನವಾಗೋಯ್ತಂತೆ. ಆ ಜ್ಞಾನ ಪಲ್ಲಾಟ ಕೆಟ್ಟೋಗ್ಬಿಟ್ಟು ಮೇಲೆ ಗಂಗಮ್ಮ ಅವಳು ತಂದೆ ತಾಯಿಯನ್ನೇ ಮರೆತಾಳಂತೆ ಒಳ್ಳೆ ಬಂಧು ಬಳಗ ಮರೆತಾಳಮ್ಮ ಗಂಗಮ್ಮ ಒಳ್ಳೆ ಹಿಂದು ಜನಗಳ ಮರೆತವಳಂತೆ ಗಂಗಮ್ಮ ಶಿವನು ಗೌಡಿದಾದರ ಮರೆತವಳಂತೆ ನಿಮ್ಮ ಜೊತೆಯಲ್ಲಿ ನಾನು ಬರುವೆನಯ್ಯ ಜನ್ಮ ಶಿವರಾಯ ಏನಯ್ಯ ಜಂಗಮದೇವ ನಮ್ಮ ತಂದೆ ನನಗೆ ಬೇಕಾಗಿಲ್ಲ ತಾಯಿ ನನಗೆ ಬೇಕಾಗಿಲ್ಲ ಜಂಗಮದೇವ ಅಣ್ಣ ತಮ್ಮ ನನಗೆ ಬೇಕಾಗಿಲ್ಲ ಬಂದು ಬೆಳಗ್ಗೆ ನನಗೆ ಬೇಕಾಗಿಲ್ಲ ಜಂಗಮದೇವ ಆದ್ರೆ ನೀನೇ ಸತೀದೇವ ನೀನ್ ನಾನು ಪತಿ ಆಗ್ತೀನಿ ಸ್ವಾಮಿ ಅಂತ ಹೇಳಿ ಜಲಾರ ಗಂಗೆ ಆಗಿರ್ತಕ್ಕಂಥವಳು ನಮ್ಮ ಶಿವನ ದಂಡಕ್ಕೆ ಬಂದಾಳಂತೆ ಗಂಗಮ್ಮ ಗಂಗಮ್ಮ ಗಂಗಮ್ಮ. ಯಾರು ಸಾಕ್ಷಾತ್ ಪರಮಾತ್ಮ ಜಲಾರಿ ಗಂಗಮ್ಮ ತೆಗೆದುಕೊಂಡತ್ತಿ ಮೇಲೆ ಜಡೆ ಮಾದರಿಸಿಕೊಂಡು ಆ ಗೌರಮ್ಮ ಅಂತಕ್ಕಂತಾಗ ನಾಮಂಕಿತವನ್ನು ಕೇಳ್ಕೊಂಡು ಪರಮಾತ್ಮ ಮಲ್ಲಯ್ಯನವರು ಮುಡುಕದಾರ ಕೈಲಾಸಿಗೆ ಬಂದ ಶಿವನ ಮಲ್ಲಯ್ಯ ಮುಡುಕದಾರ ಕೈಲಾಸಲ್ಲಿ ಗಂಗೆ ವರ ಗೌರಿ ವರ ಗಿರಿಜವಳು ಪಟ್ಟದವಳು ಪಾರ್ವತಿ ಅಂತಕ್ಕಂತ ನಾಮಂಕಿತವನ್ನ ಪಡ್ಕೊಂಡು ಪರಮಾತ್ಮ ಕರ್ಡಿ ಗೊರವೆನ ಹಸವನ ತಾಳ್ಕೊಂಡು ಮುಡುಕರ ಕೈಲಾಸ ಕ್ಷೇತ್ರದಲ್ಲಿ ಪರಮಾತ್ಮನಾದ ಮುಡುತನ ಮಲ್ಲಯ್ಯ ಕೈಲಾಸವಾಗಿ ಶಂಭು ಒರಗಿದ ಮಲ್ಲಯ್ಯ ಶಿವರಾಯ. ಮಲ್ಲಯ್ಯ ಇಡಿಗಾಯಿ ಒಡಗಾಯಿ ಅಂತಕ್ಕಂತ ಪೂಜೆ ತಕ್ಕಂಡು ಮುಡುಕರ ಕೈಲಾಸ ಕ್ಷೇತ್ರ ಮಾಡಿಕೊಂಡು ಮಾವನಳ್ಳಿ ಮಠ ಎಡಗಡೆ ಬಿಟ್ಕೊಂಡು ಆದ್ರೆ ಗಂಗಸ್ಥಾನ ಚಿಲ್ಕೋಡಿ ಬೆಟ್ಟ ಎಡಗಡೆ ಬಿಟ್ಕೊಂಡು ಪರಮಾತ್ಮ ಜಗದೀಶನಾದ ಶಿವನ ಮಲ್ಲಯ್ಯ ಮುಡುಕದಾರ ಕೈಲಾಸ ಮಾಡದ ದೇವ ಮಲ್ಲಯ್ಯ ಕೈಲಾಸದಲ್ಲಿ ಬಡಗ ಸಿಂಹ ಪರಸ ಆಗಿರ್ತಕ್ಕಂತಹ ಜನಗಳು ಟಂಕ್ ಸಿಂಹ ಬರ್ತಕ್ಕಂತಹ ಜನಗಳು ಮೂಡ್ ಸಿಂಹ ಬರ್ತಕ್ಕಂಥ ಮಹಾ ಸತ್ಯ ಶರಣ ಮಾತ್ರರು ಪಂಚಿ ಸೇವೆ ಮಾಡ್ತಕ್ಕಂತ ಒಂದು ಕೋಟಿ ಉಂಟು ಆದ್ರೆ ಐಶ್ವರ್ಯ ಮಾಡ್ತಕ್ಕಂತ ಒಂದು ಕೋಟಿ ಉಂಟು ಗೊರವೇನ ಹಸ ತಾಳ್ಕೊಂಡು ಬರ್ತಕ್ಕಂತ ಒಂದು ಸತ್ತು ಕೋಟಿ ಜಂಗ ಜನ ಉಂಟು ಅಂತ ಜನಗಳ ಕೈಲಿ ಪೂಜಾ ತಕ್ಕೊಂಡು ಪರಮಾತ್ಮ ಮಲ್ಲಯ್ಯ ಕಪ್ಪಡಿ ಕೈಲಾಸದಲ್ಲಿ ಒರಗಿದನು ಶಿವನು ಕಪ್ಪಡಿ ಕೈಲಾಸಲ್ಲಿ ಲಿಂಗ ಸ್ಥಾಪನೆ ಮಾಡ್ಕೊಂಡು ಪರಮಾತ್ಮ ಒರಗಿದ್ದಾರೆ
ಆದರೆ ನೂರೊಂದು ಜನ ಗುರುಗಳಾಗಿರ್ತಕ್ಕಂಥವರು ಯಾವ ಕಷ್ಟ ಬಂದ್ರು ಯಾವ ತೀರ್ಥ ಬಂದ್ರು ಕೂಡ ಕಪ್ಪಡಿ ಕೈಲಾಸದಲ್ಲಿರ್ತಕ್ಕಂಥ ಮಾ ಭಕ್ತರು ಒಂದು ಕೋಟಾನುಕೋಟಿ ಲಕ್ಷಾಂತ ಜನಗಳನ್ನ ಸೇರ್ಕೊಂಡು ಆ ಕೈಲಾಸದಲ್ಲಿದ್ದಾರೆ ಪರಮೇಶ್ವರ ಮೂರ್ತಿ. ಯಾರು ಈ ಕಥೆಯ ತಿದ್ದಿಪಡಿಸಿ ಗೊರವಿನ ರೂಪನ ಕಾಲ ತಾಳ್ಕೊಂಡು ಗ್ರಾಮ ಗ್ರಾಮದ ಮೇಲೆ ಊರು ಊರು ಮೇಲೆ ಹೋಗ್ತಕ್ಕಂಥ ಮಾಡ ಮಾತಕ್ಕಂಥ ಭಕ್ತರಿಗೆ ಬಂದ ಕಷ್ಟವು ದೇವಾ ಪರಿಹಾರ ಶಿವನೇ ಯಾವ ಮಾನ್ಯರಿಗಾಗಲಿ ಹತ್ತಬಾರ್ದಂತ ಕಷ್ಟೇ ಬಾವು ರೋಗ ಅಂತಕ್ಕದ್ದು ಬಂದರೂ ಕೂಡ ಆದರೆ ವಾಂತವ್ಯಾಧಿ ರೋಗ ಅಂತಕ್ಕದ್ದು ಬಂದರೂ ಕೂಡ ಕುಷ್ಠರೋಗ ಉಪ್ಪಿಷ್ಟ ರೋಗ ಅಂತಕ್ಕದ್ದು ಬಂದರೂ ಕೂಡ ನನ್ನ ಈ ಕೈ ಮುಡುತರ ಚೇತ್ರ ಕೈಲಾಸಿ ಬಂದು ಸ್ನಾನ ಮಡಿಯನ್ನೇ ಮಾಡಿಬಿಟ್ಟು ಆದ್ರೆ ಒಂದ್ ಕಾಸಿನ ಧೂಪ ಹಾಕ್ಬಿಟ್ಟು ಹಣ್ಣು ಮುರಿದು ಕಾಯಿ ಹೊಡೆದು ಪೂಜೆ ಮಾಡಿಬಿಟ್ಟು ಆದ್ರೆ ಮುಡುತರ ಮಲ್ಲಪ್ಪ ನೀನೇ ಗತಿ ಅಂತ ಜ್ಞಾನ ಮಾಡಿಬಿಟ್ರೆ ಬಂದ ಕಷ್ಟವು ದೇವಾ ಪರಿಹಾರ ಮಾಡುವರು. ಬಂದ ಕಷ್ಟ ಪರಿಹಾರ ಮಾಡಿಕೊಂಡು ಪರಮಾತ್ಮ ಜಗದೀಶನಾದ ಶಿವನ ಮಲ್ಲಯ್ಯ ಆ ಕೈಲಾಸದವರೆಗಿದ್ದಾರೆ ಶಂಭು ಇತ್ತ ಕಡೆ ಜಗದಾಂಬೆ ಆಗ್ತಕ್ಕಂತಹ ಪಾರ್ವತಮ್ಮನವರು ನಮ್ಮ ಶಿವನು 12 ವರ್ಷ ಆಗೋಯ್ತು ಕಪ್ಪಡಿ ಕೈಲಾಸ ತೀರ್ಥಕ್ಕೆ ಲಿಂಗ ಶಿವಪೂಜೆಗೆ ಹೋಗ್ತೇನೆ ಅಂತ ಹೇಳಿ ನನ್ನ ಕೈ ಬೀಳ ತಕೊಂಡು ಹೋದಲ್ಲ ಪರಮಾತ್ಮ ಇನ್ನೂ ಬಂದ್ಲಂತೇಳಿ ಪಾರ್ವತಮ್ಮ ಕಾದು ಕೂತಿದ್ದಾಳೆ. ಇತ್ತ ಕಡೆ ಗಂಗಾದೇವಿ ಗೌರಿವರ ಪಡೆದವಳು ಪಾರ್ವತಿರ್ತಕ್ಕಂತ ನಾಮಂಕಿತವಾಯ್ತು ಒಳ್ಳೆ ಪರಶಿವನಿಗೆ ದೇವ ಯಾರು ಪಡೆದವಳು ಪಾರ್ವತೇವಿ ನಾಮಂಕಿತ ಯಾವಾಗ ಶಿವನ್ಗೆ ಉಗಳದು ಆ ಪರಮಾತ್ಮನಾದಕ್ಕಂತ ಶಿವನ್ ಮಲ್ಲಯ್ಯ ಗಂಗೆ ಒಣ್ಣು ನತ್ತಿ ಮ್ಯಾತಡಿಸ್ಕೊಂಡು ಪಾರ್ವತಿ ಗುರುಮಠಕ್ಕೆ ಹೋಗ್ಬೇಕು. ನನ್ನ ಮಡದಿ ಪಾರ್ವತಿ ಆಗತಕ್ಕಂತಿವಳು 12 ವರ್ಷದಿಂದ ನನ್ನನ್ನು ಬಾಳ ಜ್ಞಾನ ಮಾಡ್ತಾ ಇದ್ದಾಳೆ. ಪಾರ್ವತಮ್ಮನ ಮುಖ ನೋಡಿಸಿ ತೋರಿಸ್ಬೇಕು, ಅವಳಲ್ಲಿ ಸುಖ ಪಡಿಸ್ಬೇಕು, ನಿಜ ನಿಜ ಆದ್ರೆ ನೇತ್ರದಿಂದ ಅವಳು ನೋಡ್ಬೇಕು ಅಂತ ಹೇಳಿ ಪಾರ್ವತಿ ಗುರುಮಠಿಗೆ ಬಲ್ಲ ದೇವರ ಮಲ್ಲಯ್ಯ ಶಿವರಾಯ ಶಿವರಾಯ. ಏನ್ ಸ್ವಾಮಿ ಇಕ್ಕೇರಿ ಸಿಂಹ ನೀವು ಓದಲ್ಲ ಜನ್ಮದೇವರೇ ಶಿವ ಏನ್ ತಕೊಂಬಂದ್ರಿ ಸ್ವಾಮಿ ಕೇಳಿದೆ ಯಾರು ಪಾರ್ವತಮ್ಮ? ಹೌದಪ್ಪ, ನೂರು ಪಾರ್ವತೇವಿ ಇಕ್ಕೇರಿ ಸಿಂಹ್ಗೆ ಹೋಗಿದ್ದಿ, ಬೇಕಾತಕ್ಕಂತ ಮಳೆ ಬೆಳಲ್ಲ ಅವ್ರಿಗೆ ಬೆಳೆಸ್ಬಿಟ್ಟು ಆದ್ರೆ ಆ ಶಿವ ಅಣ್ಣವ್ರಿಗೆ ಶಿವ ಪೂಜೆ ಕಲಿಸಿಬಿಟ್ಟು ನಿಜ ನಿಜ ಆದ್ರೆ ಗುರು ಮಕ್ಕಳಿಗೆಲ್ಲ ಶಿವ ಧಾರೆಯನ್ನು ಕಟ್ಟಿಬಿಟ್ಟು ಮಹಾದೇವ ಮುಡುಕರ ಕೈಲಾಸ ಅತ್ತಕ್ಕಂತ ತೀರ್ಥ ಮಾಡಿಬಿಟ್ಟು ಅಲ್ಲಿ ಲಿಂಗ ಶಿವ ಪೂಜೆ ಮಾಡಿಬಿಟ್ಟು ನಾನು ನಿನಗೆ ಗುರುಮಠಗೆ ನಡೆಸ್ತಾ ಇದ್ದೆ ಅಂತ ಹೇಳಿ ಬಂದಿ ಕಾಣ ಪಾರ್ವತೇವಿ ಅಂತ ಹೇಳಿ ಪಾರ್ವತೇವಿಗೆ ಸುಳ್ಳು ಹೇಳ್ಬಿಟ್ರು. ಯಾರು ಸಾಕ್ಷಾತ್ ಪರಮಾತ್ಮ ಶಿವ ಶಿವ ಆ ಗಂಗೆ ತಕೊಂಡದ್ದು ಪಾರ್ವತಮ್ಮನ ಗೊತ್ತಿಲ್ಲ, ಜಡೆಯ ಒಳಗೆ ಒಳ್ಳೆ ಗಂಗೆ ಧರಿಸಿದಾರು ಜಡೆ ಒಳಗೆ ಗಂಗೆ ಧರಿಸಿಕೊಂಡಿದ್ದಾರೆ, ಜಡಿಯ ಮೇಲೆ ಗಂಗೆ ಧರಿಸಿ ಜಡಿಯ ಮೇಲೆ ಗಂಗೆ ಧರಿಸಿ ಒಳ್ಳೆ ತೊಡಿಯ ಮೇಲೆ ಗೌರಿ ಧರಿಸಿ ತೊಡಿಯ ಮೇಲೆ ಗೌರಿ ಧರಿಸಿ ಅಲ್ಲೇ ತಾನೇ ಮುನಿಯಾಗಿ ಬೆಳೆದಾರೋ ಪರಶಿವ ಮೇಲೆ ಗೌರಿ ಅಂತಕ್ಕಂಥ ಧರಿಸಿದ್ದಾರೆ,
ಹೆಜ್ಜೆ ಒಳಗೆ ಗಂಗೆ ಧರಿಸಿದ್ದಾರೆ. ಶಿವ ಶಿವ ಯಾರು? ಆ ಪರಮಾತ್ಮನಾದಂತಹ ಸಾಕ್ಷ್ಯ ಶಿವನು ಪರಮೇಶ್ವರ. ಆ ಗೌರಿವರ ಗಂಗವರ ಪಾರ್ವತಾದೇವಿ ಅಂತ ಕದ ನಾಮಾಂಕಿತವನ್ನ ಪಡ್ಕೊಂಡು ಶಿವ ಶಿವ ಕೈಲಾಸೊಳಗೆ ಪರಮೇಶ್ವರ ಮೂರ್ತಿ ಮಂಗಳಾರತಿ ಎತ್ತಿದರು. ಮಹಾದೇವ ನಿನಗೆ ಕರ್ಪುರಾರತಿ ಬೆಳಗಿದರು. ಮಹಾದೇವ ನಿಮಗೆ ಮಂಗಳಾರತಿ ಬೆಳಗಿದರು. ಮಹಾದೇವ ನಿನಗೆ ಕರ್ಪುರಾರತಿ ಬೆಳಗಿದರು. ಅಯ್ಯ ಮಂಗಳಾರತಿ ಎತ್ತಿ ಮಹಾದೇವ ನೀವೇ ಗತಿಯೋ. ಮಂಗಳಾರತಿ ಎತ್ತಿ ಮಹಾದೇವ ನೀವೇ ಗತಿಯೋ. ಸರ್ವರಾಮನಿಯ ಒಳಗೆ ಉರಿವಂತ ಪರಂಜ್ಯೋತಿ ಮಂಗಳಾರತಿ ಬೆಳಗಿದವು. ಮಹಾದೇವ ನಿಮಗೆ ಕರ್ಪುರಾರತಿ ಬೆಳಗಿದವು. ಸದ್ಗುರುವೆ ನಿನಗೆ ಮಂಗಳಾರತಿ ಬೆಳಗಿದವು. ಅಯ್ಯ ಎತ್ತುವೆ ನಾರತಿ ಪಂಚಮಕರ ಜ್ಯೋತಿ. ಮಲ ಕೈಲಾಸಕ್ಕೆ ಹೋಗಿ ಏಳು ಬೈ ಒಂದು ತಾದಲ್ಲಿ ಜಾಗ ಒಳ್ಳಾದು ಎಂದು ಜಾಗ ಬರತು ಮಂಗಳಾರತಿ ಬೆಳಗಿದರು. ಆ ಪಾರ್ವತ ದೇವಗೆ ಗರ್ಭುರಾರತಿ ಬೆಳಗಿದರು. ಆ ಗಂಗಮ್ಮನಿಗೆ ಮಂಗಳಾರತಿ ಬೆಳಗಿದವು. ಮಹಾದೇವ ನಿಮಗೆ ಮಂಗಳಾರತಿ ಬೆಳಗಿದವು. ಸಾಂಬಜಯ ನಮ ಪಾರ್ವತಿ ಪತ ರಾಮ ಅಲ್ಲ ನಿರಂಜನ ಗುರು ಮಲ್ಲೇಶ ಮಾತ್ರ.